ದಿನ ಬೆಳಗಾಗತ್ಲು ಕರದ ಹಾಲನ್ನ ನನಗೆ ಕುಡಿಯೋದು ಕೊಡ್ತಾಳೆ. ಅವಳು ನನಗ ಯಾವ ಜನ್ಮದ ತಾಯಿಯಾಗಿದ್ಲೋ ಏನೋ. ಒಂದ್ ದಿವಸ ಗಂಗೆ ಇದ್ದಕ್ಕಿದ್ದ ಹಾಗೆ ಗಂಗೆ ಪಾಲಾಗಿ ಹೋಗಿದ್ಲು. ಅವಳನ್ನ ಉಳಿಸುವಂತ ಪುಣ್ಯ ನನಗೆ ಸಿಕ್ತ ನೋಡಿ. ಈ ಒಂದು ಸಂದರ್ಭದಲ್ಲಿ ಆ ಒಂದು ತಪ್ಪನ್ನ ನನ್ನ ಮೇಲೆ ಹಾಕೊಳ್ಳದೆ ಹೋಗಿದ್ರೆ ಆವತ್ತು ನಾನು ಉಳಿಸಿದ ಗಂಗೆ ಈವತ್ತು ಜೀವಂತವಾಗಿರ್ತಾ ಇರ್ಲಿಲ್ಲ. ಒಂದು ವೇಳೆ ನಮ್ಮ ಚಿಕ್ಕತನ ಹಠನೇ ನಡೆದಿದ್ರೆ ನಡೀಲಿ ಅಂತ ತಾನು ನಾನು ಸುಮ್ಮನೆ ಇದ್ದಿದ್ದು. ನಡೀಲಿಲ್ವಲ್ಲ, ನಮ್ಮನ್ನೆಲ್ಲ ಮೀರಿಸಿದ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆಯಲ್ಲ. ಆವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೋಡಕ್ಕಾಗ್ಲಿಲ್ಲ, ನಾನಂತೂ ಬಹಳ ಸಂಕಟಪಟ್ಟೆ. ಇವತ್ತೇನ ಅನ್ಸುತ್ತೆ ನಿಮಗೆ? ಹೌದು, ಇಷ್ಟೊಂದು ಸಹನೆ ನಿಮ್ಗೆ ಹೇಗೆ ಸಿಕ್ತು? ಅದೇನು ಕಾಸು ಕೊಟ್ಟರೆ ಸಿಕ್ಕುವಂತಹ ಪದಾರ್ಥವೇ? ನಿಮ್ ಸಹನೆ ನನಗೂ ಸ್ವಲ್ಪ ಕೊಡ್ತೀರಾ? ಸಹನೆ ಶಾಂತಿ ಎರಡು ನಮ್ಮಲ್ಲಿ ಇರತಕ್ಕಂತಹ ಗುಣಗಳು, ನಾವದನ್ನು ಗುರುತಿಸಬೇಕಷ್ಟೇ. ನನ್ನ ಸಹನೆ ಬಗ್ಗೆ ಆರಂಭದಲ್ಲೇ ನಿಮ್ಗೆ ಅನುಭವ ಆಗಿರ್ಬೇಕಲ್ಲ, ನೀವ್ ಯೋಗ ಮಾಡ್ತಿರಂತಲ್ಲ, ಅದರಿಂದಲೇ ಈ ಶಾಂತಿ ಸಹನೆ ಎಲ್ಲ ಸಿಕ್ಕುತ್ತಂತೆ. ನಾನು ಕೆಲವು ಪುಸ್ತಕಗಳಲ್ಲಿ ಓದಿದ್ದೀನಿ, ನಿಜನಾ? ಸಾಧ್ಯ? ನನ್ನ ನಿಮ್ ಶಿಷ್ಯಳಾಗಿ ತಗೋತೀರಾ? ಅಯ್ಯೋಯ್ಯೋ, ಶಿಷ್ಯನಿಟ್ಕೊಳ್ಳುವಂತ ಗುರುಸ್ಥಾನ ನಾನೇನು ಪಡೆದಿಲ್ಲ, ನನಗೆ ತಿಳಿದಿದ್ದೆ ನಾನು ಹೇಳ್ಕೊಡ್ಬಲ್ಲೆ. ಮುಖ್ಯವಾಗಿ ಯೋಗದಲ್ಲಿ ಇಷ್ಟೇ ನೋಡಿ, ದೇಹಕ್ಕೆ ಸ್ವಲ್ಪ ದಂಡನೆ ಕೊಡಬೇಕು, ನೋಯಿಸ್ಬೇಕು, ಹಿಂಸೆ ಪಡಿಸ್ಬೇಕು, ಆವಾಗ ಶಾಂತಿ ಸಹನೆ ತನ್ನ ಪಡೆಗೆ ತಾನೇ ಸಿಗುತ್ತೆ. ಯಾವತ್ತಿಂದ ಶುರು ಮಾಡ್ಬೋದು? ನಾಳೆಯಿಂದನೇ ಪ್ರಾರಂಭ ಮಾಡ್ಬೋದು. ಅಷ್ಟು ಬೇಗ ಹೇಳೋದು ಕಷ್ಟ ಅಲ್ವಾ? ಕಷ್ಟನೇ, ಕಷ್ಟ ಪಡದೆ ಒಳ್ಳೆ ಕೆಲಸನ ಸಾಧನೆ ಮಾಡೋಕ್ಕಾಗುತ್ತೆ. ದೊಡ್ಡವರೇ ಹೇಳಿದಾರಲ್ಲ, ಕಷ್ಟಪಟ್ಟರೆ ಸುಖ ಉಂಟು ಅಂತ. ಪ್ರಯತ್ನಿಸ್ತಾ ಇರಬೇಕು. ಪ್ರಾರಂಭ ಮಾಡಿದ್ಮೇಲೆ ಮಾಡ್ತಾನೆ ಇರಬೇಕು, ನಮ್ಮ ಮನಸ್ಸು ಅದಕ್ಕೆ ಆಸ್ಪದ ಕೊಡಲ್ಲ ಅನ್ನತ್ತೆ. ಬಲೆ 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 ಬಾರಮ್ಮ ಈ ಕಡೆ ಬಾ ಹೇಳ್ತೀನಿ ಬಾ. ಎಷ್ಟು ಜನ ಬಿಡ್ತೀನಿ ಅವ ಸೂರಪ್ಪನ್ ಚಿತ್ರ? ಅಲ್ಲ, ನೀ ಸೂರಪ್ಪನ್ ತಾವ್ ಯೋಗಾಸನ ಕಲಿಯಕ್ ಹೋಯ್ತಿದ್ಯೋ ಚಿತ್ರ ಬರೆಯೋದನ್ನ ಕಲಿಯಕ್ ಹೋಯ್ತಿದ್ಯೋ? ಸೂರಪ್ಪನವ್ರಿಗೆ ಚಿತ್ರ ಬರೆಯೋದು ಗೊತ್ತಾ? ಅಯ್ಯೋ, ಅವನಿಗೆ ಗೊತ್ತಿಲ್ದಿರೋ ಇದ್ದಾನೇ ಇಲ್ಲ ಬಿಡು. ನಂದು ಮಗು ಆಗೋದಕ್ಕಿಂತ ಮುಂಚೆ ನಾನು ಹಿಂದೆ ಹಿಂದೆನೆ ಸುತ್ತಾ ಇದ್ದೆ. ಮಗು ಆದ್ಮೇಲೆ ಈ ಮಗುನ ಮರೆತು ಬಿಟ್ಟೆ, ಆ ಮಗುನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಇನ್ನ ಇವನ ಮಕ್ಕಳಾಯ್ತು ಅಂದ್ರೆ ಆವಾಗ ನಿನ್ಗೆ ನನ್ನ ಜ್ಞಾಪಕವೇ ಇರೋದಿಲ್ಲ, ಸಂಪೂರ್ಣವಾಗಿ ಮರ್ತೇ ಬಿಡ್ತೀಯ. ಎಲ್ಲಾದ್ರೂ ಉಂಟಾ? ಏನಪ್ಪ ಬೇಕು ನಿಮ್ಗೆ? ನಿನ್ ಮಗುಗೇನ್ ಬೇಕು ನನಗೂ ಅದೇ ಬೇಕು. ನಿಮ್ಗೆ ನಿಮ್ಗೆ ಬನ್ನಿ ಒಳಗಡೆ ನೋಡ್ಕೊತೀನಿ. Ha 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 ha
ಅದೇ ನಿನ್ನಷ್ಟು ನೀನು ಒಬ್ಬಳೆ ನಗ್ತಾ ಇದೆಯಲ್ಲ. ಏನಿಲ್ಲ, ನನಗೆ ಹೇಳ್ಬಾರ್ದ? ಏನ್ ಗುಟ್ಟ ಗುಟ್ಟೇನಿಲ್ಲ, ಹೀಗ್ ಬೇಡ, ಇನ್ನೊಂದ್ಸಲ ಹೇಳ್ತೀನಿ. ಬಾವಳಿಗೆ ಬರ್ತೀನಿ. ಅಮ್ಮ ಚಂದ್ರು ಬಂದ. ಚಂದ್ರು ಅಮ್ಮ. ಏನಪ್ಪ ಚಂದ್ರು, ಬಾವಳಿಗೆ ನೀನೇ ಬಂದ ಮಗಿದ್ದೆ? ಅಮ್ಮ ನಾಡಿದ್ದು ನಮ್ಮೂರಲ್ಲಿ ರಥೋತ್ಸವ ಜಾತ್ರೆ ಇದೆ, ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇದೆ. ಮನೆಯವರೆಲ್ಲ ಗಾಡಿ ಮಾಡ್ಕೊಂಡು ಬಂದ್ಬಿಡಿ. ಹ್ಞೂನಪ್ಪ, ಒಳಗ್ ಬಂದ್ ಹೋಗಪ್ಪ. ಇಲ್ಲಮ್ಮ ಬೇರೆ ಕೆಲಸ ಇದೆ. ಗಿರಿಜಾ ನೀವು ಬನ್ನಿ, ಹೋಗ್ತಾ ಗೌಡ್ರಿಗೆ ಹೇಳಿ ಹೋಗ್ತೀನಿ. ಮೊದ್ಲ ಸರಿ ನಾನು ಹೇಳಲ್ವಾ? ಅವ ಸೂರಿಯವರೆಲ್ಲ ಬರೋದ್ರೊಳಗೆ ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಬೇಗ ಬಂದ್ಬಿಡಪ್ಪ. ಓಹೋ, ಬನ್ನಿ 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 ಬನ್ನಿ. ಅವ ಯಾರು ಬಂದಿದ್ದಾರೆ ನೋಡು. ಸೂರಿ ಅಲ್ಲಮ್ಮ ಬರ್ತಾನಪ್ಪ, ಗಾಡಿಯಿಂದ ಎತ್ತು ಬಿಚ್ಚಿ ಕಟ್ತಾ ಇದ್ದಾನೆ. ಸರಿ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅವ ಚಾಪೆ ಹಾಕು. ಬಂದ್ರವ ಬನ್ನಿ. ಏನಮ್ಮ ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಹುಷಾರಾಗಿದ್ದೀರಾ? ಏನೋ ಇವನಿ ಭೂಮಿಗೆ ಬಾ ಅರವಾಗಿ ಯಾಕಮ್ಮ ಹಾಗೆ ಹೇಳ್ತೀರಾ? ವಯಸ್ಸಾಯ್ತಲ್ಲವ. ಪದ್ಮ ಹೆಂಗವಳೆ? ಹಾಗೇ ಇದ್ದಾಳೆ. ದೇವ್ರು ಯಾರನ್ನು ನೆಮ್ಮದಿಯಾಗಿತ್ತಿರಕ್ಕಿಲ್ಲ, ಏನಾರ ಒಂದ್ ಕೊಡುಗೆ ಇಷ್ಟೇ ಇರ್ತಾನೆ ಅಂದಂಗೆ. ಅಂಬಕ ನೀಸಾಕ್ ಬರ್ಲಿಲ್ಲ? ಮನೇಲಿ ಪದ್ಮ ಒಬ್ಳೆ ಆಗ್ತಾಳಲ್ಲ. ಇನ್ ಸುರಿ ಊರಲ್ಲಿ ಹೇಗಿದೆ? ಚೆನ್ನಾಗಿದ್ದಾರೆ. ಕಿರಿಗೌಡರು ಕಿರಿಗೌಡರು ಹೇಗಿದ್ದಾರೆ? ಬಹಳ ಚೆನ್ನಾಗಿದ್ದಾರೆ. ಏನ್ ಯೋಚನೆ ಮಾಡ್ಬೇಕು? ಬಾರಪ್ಪ ಸುರಿ ಬಾ. ಹೆಂಗಿದ್ದೀಯಾ? ಚೆನ್ನಾಗಿದ್ದೀನಿ ಅಮ್ಮ. ನೀವ್ ಹೇಗಿದ್ದೀರಿ? ಹೂ ಕಣಪ್ಪ ಚೆನ್ನಾಗಿದ್ದೀನಿ. ಮಗು ಹೇಗಿದ್ದಾನೆ? ಹಾ ಅವನು ಚೆನ್ನಾಗವನೇ.